ಸೌಮ್ಯಾ ರೆಡ್ಡಿ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಸೌಮ್ಯಾ ರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಆಗಿರುವಂತದ್ದು. ವಿಧಾನಸಭೆಯ ಚುನಾವಣೆಯಲ್ಲಿ ಸೋತಿದ್ರು. ಇನ್ನು ಲೋಕಸಭೆಯ ಟಿಕೆಟ್ ಅನ್ನ ಕೂಡ ಪಡೆದುಕೊಂಡಿರುವಂತದ್ದು ಸೌಮ್ಯಾ ರೆಡ್ಡಿ ಅವರು. ಡಿಸಿಎಂ ಡಿಕೆ ಶಿವಕುಮಾರ್, ಇನ್ನು ಸಚಿವ ರಾಮಲಿಂಗಾರೆಡ್ಡಿ, ಎಂಎಲ್ಸಿ ಯುಬಿ ವೆಂಕಟೇಶ್ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಸೌಮ್ಯಾ ರೆಡ್ಡಿ ಬೃಹತ್ ಮೆರವಣಿಗೆಯಲ್ಲಿ ಈಗಾಗಲೇ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗವಹಿಸಿರುವಂತದ್ದು. ಹಿರಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಪಾಲ್ಗೊಂಡಿರುವಂತದ್ದು. ಕಾಂಗ್ರೆಸ್ನ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ, ಇನ್ನು ಶಿವಕುಮಾರ್ ಅವರು ಕೂಡ ಸಾಥ್ ನೀಡಿರುವಂತದ್ದು. ಹಲವಾರು ಕಾರ್ಯಕರ್ತರು ಕೂಡ ಸಾಥ್ ನೀಡಿದ್ದಾರೆ. ಜಯನಗರದ ಗಣೇಶ ದೇಗುಲದಲ್ಲಿ ಈಗಾಗಲೇ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಗಣೇಶ ದೇವಸ್ಥಾನದಿಂದ ಆರ್ಓ ಕಚೇರಿಯವರೆಗೆ ಬೃಹತ್ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಕನ್ನಡದ ಶಾಲನ್ನ ಧರಿಸಿ ನಾಮಪತ್ರ ಸಲ್ಲಿಕೆಗೆ ಬಂದಿರುವಂತದ್ದು ಸೌಮ್ಯಾ ರೆಡ್ಡಿ. ಯಾರಣ್ಣ ಹತ್ತು ಇಳಿಯೋದು ಮಾಡ್ತಾವ್ರೆ ಸಮ ಶೇಖ ಇದೆ.